ಯಾರು ರೊಕ್ಕ ಕೊಡ್ತಾರೇನು ತಮ್ಮ ನಿಮ್ ಇಬ್ಬರು ಹೆಣಕ್ ಹದಿನೈದು ಸಾವಿರ ರೂಪಾಯಿ ಬಡದವ್ರ ಯಾರು ಹೆಣಕ ಕಮಿಟಿ ಅವ್ರು ನಿಮ್ ಹೆಣಕ್ ಮುಂಬೈ ಆಡೋರ ಹೆಣಕ ನಿಮ್ರತಿ ಕುಮ್ರತಿ ನೂರು ರೂಪಾಯಿ ಆಯರ್ನು ಹಾಕತ್ರಿ ಇಬ್ರು ಮಗ ನನ್ ಹೆಣಕ್ ಬಡದಿಲ್ಲ ಅವರು ನಿನ್ ಹೆಣಕ್ ಬಡದಾರ ನನ್ನ ಹೆಣಕ್ ಹೆಂಗ್ರಿ ಈಗ ಹೆಚ್ ಆಯರ್ ಯಾರಿಗೆ ಹಾಕಿರತ್ರಿ ನಿಮ್ಗಲ್ಲ ಆಯರ್ ಯಾರಿಗೆ ಹಾಕ್ತಾರ ನಾವು ಮುಖ್ಯ ಅಲ್ಲ ಚಂದ್ರು ಮಾಸ್ತರ್ ಅಂತಾರ ಮಾತ್ಯಾರ ಅಂತಾರ ಅಚ್ಚ ಕಡೆ ಕಲಿಮೇಶ್ ಮಾಸ್ತರ್ನೇ ಅಂತಾರ ಈಚ ಕಡೆ ಚಂದ್ರು ಮಾಸ್ತರ್ನೇ ಅಂತಾರ ಮತ್ತ ನಾವು ಸುನಾಳ ಗೌಡ ಹೇಳ್ದಂಗೆ ಹೇಳ್ಬೇಕಾಗ್ತದ ಅವ್ರ ಹೆಸರು ಬರಲ್ಲ ನಮ್ಮ ಹೆಸರು ಬರಲ್ಲ ಹಿಂದಿನವ್ರಿಗು ತಾವೆಲ್ಲ ಲಕ್ಷ್ಯ ಇಟ್ಕೊಂಡು ಕುಂದ್ರಿ ಒಂದು ಐದ್ ಹತ್ತು ನಿಮಿಷ ಕಲಿಮೇಶ್ ಮಾಸ್ತರ್ ಅವ್ರ ಅಗಳೆ ಸಂದನ್ಯಾಗ ಮೈಕ್ ಬಾಳ ಕಾಡ್ದು ಯಾಕೋ ನಮ್ಮ ಹಣಿ ಬರೆಯ ಚಲೋ ಇದ್ದಂಗಿಲ್ಲ ಹಿಂಗ ಹಿಂಗ ಅಂದ್ರು ಅವರು ಸಂಶಾರಿ ಕಾಮಣಿ ಇಲ್ಲ ಮಾತಾರ ಆ ಮುರುಗಾನೂರ್ ಮ್ಯಾದವ್ರ ಏನೋ ವಾಯರ್ ಜೊಗಲ್ಗತ್ತಾರ ಒಳಗ ಬಂದ್ ಮಾಡ್ಲಕತ್ತಾರ ನೋಡಿ ಏನಲ್ಲಾಗತ್ತಾರಲ್ರಿ ವಾಯರ್ ಜಗು ಚಟ ನಿಮ್ದು ಇಲ್ಲೊಬ್ ಮಾಸ್ತರ್ ಬಂದ ನೋಡು ಇವ್ರದು ಅದ ಗುಣ ಅರ್ಧ ಗುಣ ಇವ್ರದು ಸರಲ್ಲ ವಿಚಾರ ಮಾಡ್ಬೇಕ ಕಲಿಮೇಶ್ ಮಾಸ್ತರ ಎಷ್ಟು ಮಂದಿ ಕೂಡ್ತಿರ್ ಕೂಡ್ರಿ ಇವತ್ತು ನೀವು ಗುರು ಶಿಷ್ಯರು ಆದ್ರೆ ಇದು ಹೋರಿನ ಒಟ್ಟ ತಡುವುದಾಗಲ್ಲ ನಿಮಗ ಜರದಮ್ಮ ಇಲ್ಲಿ ನಿಮ್ಮ ಪ್ರಾರಬ್ಧದ ಕರ್ಮದ ಅನುಸಾರವಾಗಿ ನಿಮಗೆ ಇಲ್ಲಿ ಮಾಹಿತಿ ಕಾಣಲಕತ್ತದ ನೀವೆಲ್ಲ ಬುದ್ಧಿ ಉಪಯೋಗ ಮಾಡ್ಕೊಂಡು ಒಳಗೆ ಹಿಂದನು ತಿರುಗ್ತೀರಿ ಮುಂದನು ತಿರುಗ್ತೀರಿ ವಾಯರ್ನ ಬೆಚ್ಚಲಕತ್ತೀರಿ ಆದ್ರೆ ಇವತ್ತು ನಿಮಗ ಪ್ರಾರಬ್ಧದ ಕರ್ಮ ನಿಮಗ ಬಿಟ್ಟಿಲ್ಲ ಎರಡು ಸಂದಿದ್ದು ನಿಮಗೆ ತಲೆಯಾಗಿರ್ಲಿ ನೀವು ಏನು ಬುದ್ಧಿಲಿಂದ ಮಾಡ್ಕೊಂಡ್ರು ಕೆಲಸ ಕೊಡೋದಲ್ಲ ಅದಕ್ಕೆ ಹೇಳ್ತಾನ ಸರ್ವಜ್ಞ ಕವಿ ಏನ್ ಹೇಳಿದ್ರು ಬುದ್ಧಿಯಿಂದ ತಿದ್ದಿಕೊಂಡೇನೇ ಬೇಡ ಬುದ್ಧಿಯನ್ನು ಕರ್ಮವು ಬುದ್ಧಿಕೊಳ್ಳುವ ಸರ್ವಜ್ಞ ಬುದ್ಧಿಕೊಳ್ಳುವ ಸರ್ವಜ್ಞ ಇವರು ಬುದ್ಧಿನಿಂದ ಗೆಲುತ್ತೀನಿ ಅಂದ್ರೆ ಸಾಧ್ಯ ಇಲ್ಲ ನಿನ್ನ ಕರ್ಮ ನಿನಗ ಬುದ್ಧಿ ಕೊಲ್ತದ ಹೇಳ್ತಾನ ಸರ್ವಜ್ಞ ಕವಿ ಅದಕ್ಕೆ ಮಹಾತ್ಮ ಕಬೀರದಾಸರು ಹೇಳ್ತಾರ ಏನ್ ಹೇಳಿದ್ರಪ್ಪ ಈ ಕಡೆ ಬಾಪ ಹಿಂದ ಬಾ ಒಟ್ಟು ಅವ್ರಿಗೆ ಹೇಳ್ತೀರಿ ಈ ಕಡೆ ಹಿಮಾಲಯದವ್ರಿಗೆ ಹೇಳ್ತಿರಲ್ಲ ಇದು ಹಾವು ಪರಿಗೆ ಬಂದದ ತಿನ್ನ ಅದಕ್ಕೆ ಮಹಾತ್ಮ ಕಬೀರದಾಸರು ಹೇಳ್ತಾರೆ ಏನ್ ಹೇಳ್ತಾರೆ ಭಕ್ತೇ ನಡೆ ದಾತಸೆ ಇನ್ಸನ ಬೋಲೆ ಬಾತಸೆ ಗದಾ ಮಾರೆ ಲಾತಸೆ ಕವಿತ ಕಬೀರ ರೀತಿ ಸಿಂಧಿರಾನ ಕಬೀರದಾಸ ಕನ್ನಡ ಮೇ ಮೋಲ ಬಾಬಾ ಹೇಳ್ತಾರ ಮಾತ್ಮರು ಏನ್ ಹೇಳಿದ್ರು ಕತ್ತೆ ಕಾಲಿನ ಕಚ್ಚಾಡ್ತದ ಕುದುರೆ ಕುಂಡಿನ ಕಚ್ಚಾಡ್ತದ ಮರಮನೆ ಕತ್ತೆ ಕಾಲಿನ ಕಚ್ಚಾಡ್ತದ ಕುದುರೆ ಕುಂಡಿನ ಕಚ್ಚಾಡ್ತದ ನಾಯಿ ಹಲ್ಲಿನ ಕಚ್ಚಾಡ್ತದ ಆದ್ರ ನೀ ಮನುಷ್ಯ ಹಂಗಲ್ಲ ತಿಳ್ತಾನ ಕಬೀರದಾಸ ನೀನು 83,99,999 ತಿರುಗಿ ಅರವಿಂದ ಜನ್ಮಕ್ಕ ಅರವಿಂದ ಜನ್ಮಕ್ಕ ಬಂದಿದ್ಯಪ್ಪ ನೀನು ನಾಯಿ ಕುದುರೆ ಕತ್ತಿಗತ್ಲೆ ಮಾರ್ಬೇಡ ಕೇಳ್ತಾನ ಕಬೀರದಾಸ ಮಾನವನಿಗೆ ಒಂದ್ ಮಾತು ತಾವೆಲ್ಲ ಲಕ್ಷ್ಯ ಇಟ್ಕೋರಿ ಏನ್ರಿ ಆ ಸರಿಜೋಡಿ ಕಲಾವಿದರು ಹೇಳ್ದೆವು ನಾವು ಹೇಳ್ದೆವು ಸರಿಜೋಡಿ ಕಲಾವಿದರು ಹೇಳಿದ್ರು ಈ ಮನುಷ್ಯ ಜನ್ಮಕ್ಕ ಮುಕ್ತಿ ಆಗ್ಬೇಕಾದ್ರ ಮಾಳಿಂಗರಾಯ ಅಮ್ಮೋಗ ಸಿದ್ಧನ ಸೇವಾ ಮಾಡ್ಬೇಕ ಗುರುವಿನನ್ನ ಮಾಡ್ಕೊಂಡಾಗ ಮುಕ್ತಿ ಆಗ್ತದ ಅವ್ರು ಹೇಳ್ಯಾರ ನಾವು ಹೇಳಿವಿ ಎಷ್ಟೋ ಮಂದಿ ಹಿಂಗ ಮಹಾತ್ಮರು ಹೇಳ್ತಾರ ಶರಣರು ಹೇಳ್ತಾರ ತಾವೆಲ್ಲಾರು ಕೇಳ್ಕೊತೆ ಬಂದಿರಿ ನಾವೆಲ್ಲಾರು ಹೇಳ್ಕೊತೆ ಬಂದೀವಿ ಯಾಕ್ರಿ ನಾವೆಲ್ಲಾರು ಹೇಳ್ಕೊತೆ ಹೊಂಟಿವಿ ಕರೆ ಮುಕ್ತಿ ಆಗ್ಬೇಕಾದ್ರ ತಮ್ಮ ನೀ ರೇವಣ ಸೀತನ ಕೈಲೇರೆ ಉಪದೇಶ ತಗೋ ಅಮೋಘ ಸೀತನ ಕೈಲೇರೆ ತಗೋ ನೀ ಯಾವನ ಕಡೆಯಿಂದ ಗುರುದೀಕ್ಷೆ ತಗೊಂಡ್ರಿ ಬಿ ಸಹಿತ ನಿನ್ನ ಜನ್ಮ ಮುಕ್ತಿಗೆ ಹೋಗಂಗಿಲ್ಲ ತಿಳಿ ಇವತ್ತು ನನ್ನ ವಾದ ಮಾಡಿ ಹೋಗ್ತೀನಿ ಹೋಗನೂರು ಯಾಕೆ ಕೇಳ್ರಿ ಯಾಕ್ರಿ ಮುಕ್ತಿ ಹೋಗ್ಬೇಕಂತೇಳಿ ಜಗದ್ಗುರು ರೇವಣ ಸೀತನ ಕೈಲೇ ಗುರು ಹೋದ್ರೆ ತಗೋ ಅಮೋಘ ಸೀತನ ಕೈಲೇರೆ ತಗೋ ಗುರು ಮದಗೊಂಡ ಮಹಾರಾಜರ ಕೈಲೇರೆ ಗುರುದೀಕ್ಷೆ ತಗೋ ಆದ್ರ ನೀನು ಇನ್ನೊಬ್ಬರು ಮನೆ ಮುಚ್ಚಲ ಮಾಡಿದೆ ಅಂದ್ರೆ ಯಾವನ ಕೈಲೇ ತಗೊಂಡ್ರಿ ಸಹಿತ ನಿನ್ನ ಜೀವನಕ್ಕೆ ಮುಕ್ತಿ ಇಲ್ಲ ಯಾಕಿಲ್ಲ ಯಾಕ ಮುಕ್ತಿ ಮಂದಿರ ಮೆಟ್ಟಲಕ್ಕೆ ಹೋಗ್ಬೇಕಾದ್ರ ನಾಲ್ಕು ಕೆಲಸಗಳದಾವ ಯಾವ್ಯಾವ ಕೆಲಸ ನಾವೆಲ್ಲ ಲಕ್ಷ್ಯ ಇಡ್ರಿವಾ ಯಾವ ಕೆಲಸದಾವ ಅಂತ ಕೇಳಿದ್ರ ಯಾರಿ ಮೊದಲನೇ ಕೆಲಸ ನಾವು ಮಾನವರಾಗಿ ಹುಟ್ಟಿ ಬಂದ ಮ್ಯಾಲ ಒಬ್ಬರಿಗೆ ಒಂದ್ ಹಿಡಿ ಅನ್ನ ನೀಡೋದಾತಿತ್ತಂದ್ರ ನೀಡಬೇಕು ಇಲ್ಲ ಅಂದ್ರ ನೀಡು ಮನಸ್ಸಿದ್ದಿಲ್ಲ ಅಂದ್ರ ಮಗಲ ನಾವು ಒಂದ್ ಹಿಡಿ ನೀಡಿದ್ದ ಅಂದ್ರ ಅದ್ರಾಗ ಒಂದು ಭವಿಷ್ಯ ಮಣ್ಣೋಗಿ ಮಾಡಿದ್ರು ಮೊದಲನೇ ಕೆಲಸ ಇನ್ನು ಎರಡನೇ ಕೆಲಸ ಯಾವ್ದಂತ ಕೇಳಿದ್ರ ಒಬ್ಬ ಅವನ್ ಎರಮನೆವ
ನಾಲ್ಕು ಅಂತಸ್ ಬಿಲ್ಡಿಂಗ್ ಕಟ್ಟಿಸಿದ ಅಂದ್ರ ನಾ ಐದು ಅಂತಸ್ ಕಟ್ಟಿಸ್ಬೇಕಂತ ಹೇಳಿ ಈ ಭಾವನೆ ಇರ್ಬೇಕಾರೆ ಆದ್ರ ನೆರಮನೆ ಒಂದು ಅಂತಸ್ ಕೆಳಗ ಇಳಿಸ್ಬೇಕಂತ ಹೇಳಿ ನಿಂಬಿಕಾಯಿ ಮಂತ್ರಿಸಿ ಹೋಗಿ ಬರ್ತಿದ್ರು. ಎರಡನೇ ಕೆಲಸ ಇನ್ನು ಮೂರನೇ ಕೆಲಸ ಯಾವ್ದತ್ತ ಕೇಳಿದ್ರ ಏನ್ರಿ ಯಾರು ತಗೊಂಡಿರ್ತೀವಿ ನೋಡ ಸಾಲ ನಿಮ್ಮ ಸಂಸಾರಕ್ಕಾಗಿ ಲಕ್ಷ ಇಟ್ಕೋರಿ ವಿಷಯ ಮುರುಘಾ ನೋಡಿದ್ರೆ ಬಂದಿದ ಇಂಥದ್ದು ಹೇಳದತ್ತ ತಮ್ಮ ನೆನಪಿರಬೇಕು ಮಾತ. ಆ ಮೂರನೇ ವಿಷಯ ಯಾವ್ದತ್ತ ಕೇಳಿದ್ರು.